ನಿಂದೆ ನೋಡ್ರಿ ಸ್ಟೆಪ್ ಬ್ಯಾಗ್ ಮುಂದೆ ನೋಡ್ರಿ ಸ್ಟೆಪ್ ಬಟ್ಟೆ ನಿನ್ ದೇಹದ ಎಲ್ಲ ಭಾಗಗಳು ಒಂದೇ ಆಗ್ಬಿಟ್ಟವಲ್ಲು ಅಕ್ಕಿ ಎಲ್ಲರೂ ಸ್ವಲ್ಪ ಕಡಿಮೆ ತಿನ್ನು ಅಂತ ಏ ಸುಂಕಿಲ್ಲ ನೀನೇನ್ ಕಮ್ಮಿನ ನೋಡಕ್ಕೊಳ್ಳ ಒಂಟ ಕಾಲ ಕೊಕ್ಕರ ನಡೆದಂಗ್ ನಡೀತಿ ನೀನೋ ನಿನ್ ವೇಷನೋ ನೋಡಕ್ ಎರಡ್ ಕಣ್ಣು ಸಾಲದು ಆ ಬ್ರಹ್ಮ ನಿನ್ನ ಪುರುಷರ್ ತಾನ್ ಸೃಷ್ಟಿ ಮಾಡೋನೆ ರೆಡಿ ಶಾಲ್ ಹೋಗೋಣ ಆ ಸರಿ ಬಾ ನಿನಗೆ ಗೊತ್ತಲ್ಲೋ ಹಿಂದಿ ಮೇಡಮ್ ಒಂದು ಗಷ್ಟೇ ಹೇಳೋದು ಟೂ ಹೇಳದೇ ಇಲ್ಲ ಬಾರಿಸ್ತಿರ್ತಾರೆ ಬಾರೋ ಬೇಗ ಹೋಗೋಣ ನಡೀಲ ಹಾ ಬಾರೋ ಬಾರೋ ಏ ಬಿಂಕ ಅಲ್ಲೇನೋ ಮಾಡ್ತಿದ್ಯಾ ಬಾರೋ ಶಾಲೆಗೆ ಹೋಗೋಣ ಓ ಬಂದೆ ಬಂದೆ ಅಲ್ಲೇನೋ ಮಾಡ್ತಿದ್ಯಾ ಏ ಮನೆಗೆ ಅತ್ತೆ ಮಗಳು ಬಂದಿದ್ಲು ಕಣ್ಣ ಶಾಲೆಗೆ ಬರೋಕ್ ಮನಸೇ ಇಲ್ಲ ಆಹಾ ಅದಕ್ಕೆ ನಿಂತ ನಂಗೆ ನಿಲ್ಲಿದ್ಯಾ ಓ ಬಂದೆ ಬಂದೆ ತಡಿ ಏನೇ ಏನು ಎಷ್ಟು ಚೆನ್ನಾಗಿ ಬಿಂಕ ಮಾಡ್ತೀಯಪ್ಪ ನಾನ್ ಬಿಲ್ಲ ಬಿಂಕ ನೀನು ಕಂಕ ಕಾ ಪಕ್ಕದಲ್ಲಿರೋ ಸೊನ್ನೆ ತೆಗ್ದಾಕಿದ್ರೆ ಕಾ ಕಾ ಕೇಳೋರ್ಗೆ ಎಷ್ಟು ಕೆಟ್ಟಾಗಿರ್ತೈತೊ ಏ ಜಿಪ್ ಹಾಕೋ ಹಾಕಿದೀನಲ್ಲ ಬ್ಯಾಗ್ ಜಿಪ್ ಹಾಕೋ ಆ ಸರಿ ಹಾಕ್ತೀನಿ ನಡಿ ಕನ್ನಡ ಕ್ಲಾಸ್ ವರ್ಕ್ ಮೇಡಮ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಬರ್ದಿದ್ಯಲ್ಲ ಆ ಮೇಡಮ್ ಬಿಡ್ಲ ಯಾವ್ದಲ್ಲ ಮಹಾಭಾರತ ಪ್ರಾರ್ಥನೆ ಶ್ಲೋಕನ ಬರ್ದಿಟ್ಟಿದ್ರೆ ಓದ್ಕೊಂಡ್ ಕುತ್ಕಂತಾರೆ ಅಷ್ಟೊತ್ತಿಗೆ ಬೆಲ್ಲೆ ಆಗೋತದೆ ಯಾವಾಗನ ಬರ್ಕಂಡ್ರೆ ಆಯ್ತು ಹಾ ಸರಿ ಬಾ ಹೋಗೋಣ ಏನ್ಲ ಮೇಸ್ ಇಷ್ಟ ಆಗ್ತಂದ್ರು ಬರ್ಲೇ ಇಲ್ಲ ಏ ಜೊರಾಗಿರ ಬಂದಿರ್ಬೇಕಂದ್ಲ ಒಂದ್ ವಾರ ಬಂದಿಲ್ಲ ಅಂದ್ರೆ ಸಾಕು ಇವತ್ ಹಂಗೆ ಆಗ್ಲಿ ಅಯ್ಯೋ ಆಮೇಷ್ಟ ಆಮೇಷ್ಟು ಪಾಠ ಮಾಡೋ ಇತಿಹಾಸ ಅವ್ರಿಗೆ ಅರ್ಥ ಆಗ್ಬೇಕು ಅವ್ರು ಮಾಡ್ತಿದ್ದು ಗೊತ್ತಾಗತ್ತಾ ಇರ್ತದೆ ನಂಗೆ ಮಾತಾಡ್ತಿದ್ದೀರಾ ನಮಸ್ತೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀನೇನೋ ವೆಂಕ ಎದ್ದಳಕ್ಕೆ ಆಗಲ್ವಲ್ಲ ಹಾ ಇವಾಗ ಅಟೆಂಡೆನ್ಸ್ ತಾಂತೀನಿ ಕನಕಗಿರಿಯ ಕಂಕ ಬಂದಿದೆಯೇನೋ ಬಂದಿದ್ದೀನಿ ಸರ್ ತಿರುಪತಿಯ ವೆಂಕ ಬಂದಿದೆಯೇನೋ ಬಂದಿದ್ದೀನಿ ಸರ್ ಮಂದಬುದ್ಧಿಯ ಮಂಕ ಬಂದಿದ್ದೀನಿ ಸರ್ ಭಿನ್ನಾದ ಬಿಂಕ ಬಂದಿದ್ದೀನಿ ಸರ್ ವೈಯಾದ ಶಂಕ ಬಂದಿಲ್ಲ ಯಾಕೋ ಲೇಟು ಸರ್ ನಮ್ಮ ಮನೇಲಿ ಕರ ಕಳ್ದೋಯ್ತು ಸರ್ ಅಶಯನ್ ಕಳ್ದೋಗಿರ್ಲಿಲ್ವೇನೋ ಇಲ್ಲ ಸರ್ ಹೋಗ್ಲಿ ಕರ ಸಿಕ್ತಾ ಹೋ ಸರ್ ಬಾ ಕೂತ್ಕೋ ಏನ್ರೋ ಎಲ್ಲಾರು ಓದ್ತಾ ಇದ್ದೀರಾ ಹೌದಾ ಹಂಗಿದ್ರೆ ನಾನ್ ನಿನ್ನೆ ಎಲ್ಲಿದ್ದೆ ಸರ್ ನಿನ್ನೆ ನೀವು ಮನೆ ಹತ್ರ ದನಿಗೆ ಉಳ್ಳೋತಿದ್ರ ಸರ್ ಅಲ್ಲ ಸರ್ ಅವ್ನ್ ಸುಳ್ಳು ಹೇಳ್ತಾನೆ ನಿನ್ನೆ ನೀವ್ ಮನೇಲಿ ಪಾತ್ರೆ ತೊಳಿತಿದ್ರ ಅಲ್ಲ ಸರ್ ಅವ್ರು ಸುಳ್ಳು ಹೇಳಿದ್ರು ನಿನ್ನೆ ನಿಮ್ ಹೆಂಡತಿ ಕಸ್ಬರ್ ಕೇಳ್ಕೊಂಡು ನಿಮ್ ಹಿಂದೆ ಓಡ್ಬೋಗ್ತಿದ್ರು ಸರ್ ಇಲ್ಲ ಸರ್ ನಿನ್ನೆ ನೀವ್ ಎಡಗೈ ತಾಂಬ್ರು ಚಂಬಿಡ್ಕೊಂಡು ತೋಟಕ್ ಕಡೆ ಹೋಯ್ತಾ ಇರ ಸರ್ ಇಲ್ಲ ಸರ್ ಇಲ್ಲ ನಿನ್ನೆ ನೀವ್ ಅಲ್ಲಿ ಕರ್ಕೊಂಡ್ರೆ ಬಿಟ್ರೆ ನನ್ ಮಾನ ಮರ್ಯಾದೆ ತೆಗ್ದು ಬಿಡ್ಸಲ್ಲ ಅಣ್ಣ ನಿಮ್ ಮೊದ್ಲು ಕೂತ್ಕೊಳ್ಳು ಜಾಸ್ತಿ ಕೆರ್ಕೊಂಬೇಡ ಇರೋ ಎರಡು ಉದ್ಯೋಗ ಕೂದ್ನು ಹಾ ನಾನ್ ನಿನ್ನೆ ಪಾದ್ರಲ್ಲಿ ಎಲ್ಲಿದ್ದೆ ಅಂತ ಕೇಳಿದ್ರು ಒಬ್ಬೊಬ್ರು ಒಂದೊಂದ್ ಹೇಳ್ತೀರಾ ನೀ ಏ ವಿಂಕ ಇತಿಹಾಸ ಅಂದ್ರೇನು ಸಾರ್ ಇತಿಹಾಸ ಅಂದ್ರೆ ನಿನ್ನೆ ನಡೆಯೋದು ಸಾರ್ ಏ ಶಂಕ ಇತಿಹಾಸ ಅಂದ್ರೇನು ಸಾರ್ ಮಂಕ ಇತಿಹಾಸ ಅಂದ್ರೇನು ಸಾರ್ ಇತಿಹಾಸ ಅಂದ್ರೆ ನಾಳೆ ನಡೆಯುದು ಸಾರ್ ಅದು ನಿನ್ನೆ ಇವತ್ತು ನಾಳೆ ನಡೆಯೋದಲ್ಲ ಕಣೋ ಇತಿಹಾಸ ಇತಿಹಾಸ ಅಂದ್ರೆ ಹಿಂದೆ ನಡೆದ ಘಟನೆಗಳನ್ನ ವಿವರಿಸದೆ ಇತಿಹಾಸ ಬದಲಿಸ್ಬಿಟ್ಟೇನು ಸರ್ ನಮ್ಗೊಂದ್ ಡೌಟ್ ಸರ್ ದೆವ್ವಗಳೆಲ್ಲ ಇದಾವೆ ಅಂತ ಇದಾವ ಸರ್ ಏ ಮಂಕ ನೀನು ಮಧ್ಯರಾತ್ರಿ ಎದ್ಬಿಟ್ಟು ನಿನ್ ಮುಖನ ನೀನೇ ಕನ್ನಡಿ ನೋಡ್ಕೋ ಅವಾಗ ನಿನ್ಗಿಂತ ದೊಡ್ಡ ದೇವ ಯಾವ್ದು ಇಲ್ಲ ಅಂತ ಗೊತ್ತಾಗುತ್ತೆ ಸರ್ ಸರ್ ರಾವಣಂಗ್ ಹತ್ತಲೆ ಅವನ ಸರ್ ನಮ್ಗೆ ಒಂದೇ ಅಂತಲೆ ಏ ರಾವಣಂಗೆ ಹತ್ತಲೆ ಇದ್ರು ಅವನು ಒಂದ್ ತಲೆ ಇಲ್ಲ ರಾಮನಿಗೆ ಏನೂ ಮಾಡಕ್ಕಾಗ್ಲಿಲ್ಲ ಇನ್ನು ಮನುಷ್ಯನಿಗೆ ಹತ್ತಲೆ ಇಲ್ಲ ನಾನ್ ನಿಮ್ಗೆಲ್ಲ ಪಾಠ ಮಾಡಕ್ಕಾತೈತಾ ಸರ್ ಎಲ್ಲರೂ ದೇವ್ರು ಇದೆ ಅಂತಾರಲ್ಲ ಆಯ್ತಾ ಸರ್ ನಿನ್ನ ನೀನು ಅರಿತ್ಕೊಂಡ್ರೆ ಅದೇ ದೇವ್ರು ಕಣೋ ಕೂತ್ಕೊಳ್ಳೋ ಸರ್ ಆಕಾಶ ಕೆಗಡಿ ಬರಲ್ಲ ಸರ್ ಮೇಲೆ ಇರ್ತದದು ಇಲ್ಲ ಕಣೋ ಅದು ಕೆಳಗ್ ಬರಲ್ಲ ನಾವೇ ಮೇಲ್ಕೋಗ್ಬೇಕಷ್ಟೇ ಭೂಮಿ ಮೇಲೆ ಇರೋದು ನಿಮ್ಮನ್ನೇ ನಾವ್ ಹಿಡಿಯಕ್ಕಾಗ್ತಿಲ್ಲ ಇನ್ನೇನಾದ್ರು ಆಕಾಶ ಸಿಕ್ಕಿದ್ರೆ ಅಲ್ಲೇ ಮಂಚ ಮಾಡ್ಕೊಂಡ್ ಮಲಿಕೊಂಡಿರ್ತೀರ ಆಕಾಶ ಅದಕ್ಕೆ ಕೆಳಗ್ ಬರಲ್ಲ ಸರ್ ದೊಡ್ಡವರೆಲ್ಲ ದೊಡ್ಡವರಂತಾರೆ ನಿಜಾನ ಸರ್ ಇಲ್ಲಪ್ಪ ನಿನ್ನ ಮುಂದೆ ದೊಡ್ಡವರೆಲ್ಲ ದೊಡ್ಡರೆ ಹಾ ಇವಾಗ ನಾನ್ ಕ್ವಶನ್ ಕೇಳ್ತೀನಿ ಏ ವೆಂಕ ಅಹಿಂಸಾ ತತ್ವದಿಂದ ನಮಗೆ ಸ್ವಾತಂತ್ರ್ಯ ತಂದಂಗ್ ಕೊಟ್ಟವ್ರು ಯಾರು ಸರ್ ಗಾಂಧೀಜಿ ಸರ್ ಗಾಂಧೀಜಿನ ಯಾವ ಶಾಸಿದ್ದು ಕಂಕ
ಉಸ್ಕೊಡಿದಮ್ಮ ಸರ್. ನಿನ್ ತಲೆ ಕೂತ್ಕೋ. ಗಾಂಧೀಜಿ ನೀವು ಯಾರನ್ನ ಶಾಸಿದ್ದು ಶಂಕ? ನಾತಕ ರಾಮ ಗೂಡ್ಸೆ ಸರ್. ನೀನು ನಾತನ ಹೊಡಿತಿದ್ದಿ ಕೂತ್ಕೋ. ಗಾಂಧೀಜಿನ ನಾಥರಾಮ್ ಗೂಡ್ಸೆ ಯಾಕೋ ಸಾರಿದ ಬಿಂಕ ಸರ್. ಯಾವಾಗ್ಲೂ ಗಾಂಧೀಜಿ ಶಾಂತಿ ಶಾಂತಿ ಅಂತಿದ್ರಲ್ಲ ಸರ್, ನಾಥರಾಮ್ ಗೂಡ್ಸೆ ಅವ್ರ ಎಂಟಿ ಹೆಸರು ಶಾಂತಿ ಇರ್ಬೇಕು ಅದಕ್ಕೆ ಸರ್ ಕೋಪ ಬಂದು ಸಾಯಿಸ್ಬಿಟ ಸರ್. ಇಲ್ಲ ಸರ್, ಒಂದ್ ಸುಳ್ಳು ಹೇಳ್ತಂದ್ರೆ ನನಗ್ ಗೊತ್ತು. ನಿನಗ್ ಗೊತ್ತಾನ ಹೇಳ ಸರ್. ಶಾಂತಿನ ಪಕ್ಕದ ಮನೆ ಹುಡುಗಿ ಹೆಸರು ಸರ್. ನಿನ್ ಪಕ್ಕದ ಮನೆ ಹುಡುಗಿ ಶಾಂತಿ ನೋಡ್ಕೊಂಡು ಅಲ್ಲೇ ಎದ್ದಿಡ್ಬೇಕಿತ್ತು, ಸ್ಕೂಲ್ಗೆ ಯಾಕೆ ಬತ್ತಿ? ಹಾ, ಇವನ್ ಯಾಕೋ ಮಲಿಕಾಂಡ ನೆಬ್ರೋಸ್ಟೋ ಇವನ್ನ ವೆಂಗ ವೆಂಗ ಇದೇನೋ ನೀರು ಅವನು ಕುಡ್ಸಕ್ ಎಲ್ಲ ನನ್ ಬಟ್ಟೆ ಮೇಲೆ ಚೆಲ್ಲುತ್ತೆ. ಎದುರ್ಸ್ಕೊ ಹೋಗ್ತಾನ ವೆಂಕ ವೆಂಕ. ಯಾಕೋ ಏನಾಯ್ತೋ ವೆಂಕ? ಹೊಟ್ಟೆ ನೋವು ಸರ್, ಅದಕ್ಕೆ ಕಮ್ಮಿ ತಿನ್ನು ಅಂತ ಹೇಳೋದು. ನೋಡಿ ಹೆಂಗ್ ಹೊಟ್ಟೆ ಬೆಸ್ಕೊಂಡಿದ್ದಿ. ಏನೋ ಅದು ಏನಿಲ್ಲ ಬಿಡಿ ಸರ್. ಹಾ, ನಿನ್ನೆ ಕೊಟ್ಟಿದ್ ಮನೆ ಕೆಲಸ ಎಲ್ಲರೂ ಮಾಡಿದಿರಲ್ಲ ಮಂಕ. ಹಾ, ನಿನ್ ಮಂಕನ ಯಾರು ತಲೆ ಅಂತ ಬುದ್ಧಿನೂ ಮಡಿಕೊಂಡಿದ್ದಿ ತವ ಕೊಡಲಿ ಕಂಕ. ಹ್ಮ್, ಇದೇನೋ ಶಂಕ ನಿಂದು ಅಂಡರ್ ರೈಟಿಂಗು ಅಂಡರ್ ಗೆಸ್ಟ್ಯಾಂಡ್ ಆಗೋಲ್ಲ, ಇಂಪ್ರೂವ್ ಮಾಡ್ಕೊಳ್ಳೋ ಒಂಚೂರು. ಹಾ ಬಿಂಕ, ಇದೇನೋ ಇದು ಕರೆಕ್ಷನ್ ಆಗಿರೋ ಪುಸ್ತಕನೇ ತಿರುಗಾ ಕೊಟ್ಟಿದ್ದಿ, ನನ್ನ ಕಣ್ಕಾಣಲ್ಲ ಅನ್ಕೊಂಡಿದ್ಯಾ? ಕನ್ನಡ ಇಲ್ಲ ಅಂದ್ರೆ ಅದೇನೇ. ಹಾ, ಇದೇನೋ ಇದು ವೆಂಕ, ಹಿಂದಿ ಕೊಟ್ಟಿದ್ದಿ, ನಾನೇ ನಿಮಗೆ ಹಿಂದಿ ತರ್ತೀನೇನೋ ತಗೋರಿ. ಯಾಕೋ ನೀವಿಬ್ರು ಮನೆ ಕೆಲಸ ಮಾಡಿಲ್ಲ ಹೇಳ್ಬಿಡ್ರಿ ಸರ್. ಅತ್ತೆ ಮಗಳ ಜೊತೆ ಆಟ ಆಡ್ತಿದ್ದೆ ಸರ್. ಅತ್ತೆ ಮಗಳ ಜೊತೆ ಆಟ ಆಡ್ಕೊಂಡು ಅಲ್ಲೇ ಎದ್ದಿರ್ಬೇಕಿತ್ತು. ನಿಮ್ ಮನೇಲಿ ಇದ್ದು ಅತ್ತೆ ಮಗಳನ್ನ ಶಾಲೆ ಕಳ್ಸ್ಬೇಕಿತ್ತು. ನೀನ್ ಯಾಕೋ ಬರ್ದಿಲ್ಲ ವೆಂಕ? ಹೇಳ್ಬಿಡ್ರಿ ಸರ್. ನಮ್ ಮನೇಲಿ ಮಾವನ್ ಮಗುಂದು ಬರ್ತಡೇ ಇತ್ತು ಸರ್. ತರ ತರ ಅಡ್ಗೆ ಮಾಡಿ ಕಿರು ತಿಂತಾ ಇದೆ, ಬರೆಯಕ್ಕಾಗಿಲ್ಲ ಸರ್. ಏ ಎಲ್ಲ ನಾನು ಹೊಟ್ಟೆ ಹೊರಗಡೆ ಬಿಡ್ರ, ಅದಕ್ಕೆ ಏನೋ ಗಬ್ಬನ ಆತ ಬರ್ತಾ ಇದೆ. ಓಡ್ರಿ ಓಡ್ರಿ.